ನಟ ಶಿವರಾಜ್ ಕುಮಾರ್ ಭೇಟಿ ಆಗಿದ್ದೇಕೆ ಸುರ್ಜೇವಾಲಾ ಮಧು ಬಂಗಾರಪ್ಪಕ್ಕೆ ಸಚಿವ ಸ್ಥಾನ ಸಿಗುತ್ತಾ ಸಿಗಲ್ವಾ ಒಂದು ಭೇಟಿ ಹಲವು ಸಂದೇಶ ಕಾಂಗ್ರೆಸ್ ಜಾಣ ನಡೆ ಎಸ್ ಶಿವರಾಜ್ ಕುಮಾರ್ ಅವರು ಕಾಂಗ್ರೆಸ್ ಪರವಾಗಿ ಚುನಾವಣಾ ಟೈಮಲ್ಲಿ ಪ್ರಚಾರ ಮಾಡಿದ್ರು ಅದು ಗೀತಾ ಶಿವರಾಜ್ ಕುಮಾರ್ ಅವರು ಅಧಿಕೃತವಾಗಿ ಕಾಂಗ್ರೆಸ್ನ ಸೇರ್ಪಡೆಯಾದರು ಜೆ ಡಿ ಅನ್ನು ಬಿಟ್ಟು ಅವರ ಸಹೋದರ ಮಧು ಬಂಗಾರಪ್ಪ ಈಗ ಸೊರಬಾ ಕ್ಷೇತ್ರದ ಕಾಂಗ್ರೆಸ್ ಎಂ ಎಲ್ ಎ ಸಹೋದರ ಕುಮಾರ್ ಬಂಗಾರಪ್ಪನ ಸೋಲಿಸಿದರು ಸೊರಬಾದಿಂದ ಈಗ ಮಧು ಬಂಗಾರಪ್ಪ ಕಾಂಗ್ರೆಸ್ನಲ್ಲಿ ಶಾಸಕರು ಸೊ ತುಂಬ ನಿರೀಕ್ಷೆ ಇತ್ತು ಮೊದಲ ಸಚಿವ ಸಂಪುಟ ಏನು ರಚನೆ ಆಯಿತು ಆ ಒಂದು ಸಚಿವ ಸಂಪುಟದಲ್ಲಿ ಈಡಿಗ ಅಂದರೆ ಹಿಂದುಳಗ ಸಮುದಾಯದ ಮಧು ಬಂಗಾರಪ್ಪ ಅವರು ಸಚಿವರಾಗ್ತಾರೆ ಅನ್ನೋ ನಿರೀಕ್ಷೆ ಇತ್ತು ಮಧು ಬಂಗಾರಪ್ಪ ಕೂಡ ಬೇಸರವನ್ನು ಹೊರ ಹಾಕಿದರು ಅಂದರೆ ನನ್ನ ಹೆಸರಿತ್ತು ಶುಕ್ರವಾರದ ನೈಟ್ವರೆಗೂ ಕೂಡ ನನಗೆ ರೆಡಿಯಾಗಿ ಬರೋದಕ್ಕೆ ಹೇಳಿದರು ಬೆಂಗಳೂರಿಗೆ ಸಚಿವ ಸ್ಥಾನವನ್ನು ಅಂದರೆ ವಚನ ಸ್ವೀಕರಿಸೋದಕ್ಕೆ ಬಟ್ ಮಧ್ಯರಾತ್ರಿ ಏನೇ ತಗೋತೀರ ನನಗೆ ಆಮೇಲೆ ಮಾಹಿತಿ ಬರಲೇ ಇಲ್ಲ ಅಂತ ಈಗಾಗಿಯೇ ಮಧು ಬಂಗಾರಪ್ಪ ಸ್ವತಃ ಅವರು ಸಿ ಎಮ್ ವಚನ ಆಯಿತು ಸಿದ್ದರಾಮಯ್ಯವ್ರದ್ದು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವ್ರದ್ದು ಸಚಿವರ ಪದಗ್ರಹಣ ಆಯಿತು ಆ ಕಾರ್ಯಕ್ರಮಕ್ಕೂ ಕೂಡ ಬಂದಿರಲಿಲ್ಲ ಮಧು ಬಂಗಾರಪ್ಪ ಬೇಜಾರನ್ನು ವ್ಯಕ್ತಪಡಿಸಿದ್ರು ಬಹಿರಂಗವಾಗಿಯೇ ಎಸ್ ಅವ್ರಿಗೆ ಅಗತ್ಯವಾಗಿ ಕೊಡಲೇಬೇಕು ಸಚಿವ ಸ್ಥಾನ ಲೆಕ್ಕಾಚಾರ ಕೇಳಬಾರ್ದೆ ಈ ನಡುವೆ ಶಿವರಾಜ್ ಕುಮಾರ್ ಅವರ ಭೇಟಿಗೆ ಅವರ ಮನೆಗೆ ಸುರ್ಜೇವಲ್ಲ ಹೋಗಿ ಮಾತುಕತೆ ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಏನಪ್ಪ ದಿಢೀರ್ ದಿಢೀರ್ ಅಂತ ಶಿವಣ್ಣ ಅವ್ರ ಮನೆಗೆ ಹೋದ್ರು ಸುರ್ಜೇವಲ್ಲ ಅಂತ ಅನ್ನಿಸ್ಬೋದು ಒಂದು ವಿಚಾರ ಕಾಂಗ್ರೆಸ್ ಪರವಾಗಿ ಶಿವಣ್ಣ ಪ್ರಚಾರ ಮಾಡಿದರು ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಅದು ಶಿವಮೊಗ್ಗ ಆಗಿರ್ಬೋದು ವರುಣ ಆಗಿರ್ಬೋದು ಹುಬ್ಳಿಧರಳ ಆಗಿರ್ಬೋದು ಹೀಗೆ ಕೆಲವೊಂದಿಷ್ಟು ಆಯ್ದ ಕ್ಷೇತ್ರಗಳಿಗೆ ಶಿವರಾಜ್ ಕುಮಾರ್ ಹೋಗಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರವನ್ನು ಮಾಡಿದರು ಅದಕ್ಕೆ ಒಂದು ರೀತಿ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಹೋದರು ಅನ್ನೋ ಒಂದು ಲೆಕ್ಕಾಚಾರ ಸುರ್ಜೇವಾಲಾ ಆದರೆ ಮಧು ಬಂಗಾರಪ್ಪಗೆ ಸಚಿವ ಸ್ಥಾನ ಕೊಡಲಿಲ್ಲ ಅನ್ನೋ ಒಂದು ವಿಚಾರವಾಗಿ ಶಿವಣ್ಣವರ ಜೊತೆ ಕೂಡ ಮಾತಾಡೋದಕ್ಕೆ ಸುರ್ಜೇವಾಲಾ ಹೋಗಿದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಕೊಡ್ತೀವಿ ಮಧು ಬಂಗಾರಪ್ಪ ಅವ್ರಿಗೆ ಸ್ವಲ್ಪ ತಡ ಆಗುತ್ತೆ ಏನು ಈಕ್ವೆಷನ್ಸ್ ನಡೀತಾ ಇದೆ ಹಿಂದುಳಿದ ಸಮುದಾಯರಿಗೆ ಎಷ್ಟು ಕೊಡಬೇಕು ಸಚಿವ ಸ್ಥಾನವನ್ನು ಜಾತಿವಾರು ಜೊತೆಗೆ ಜಿಲ್ಲಾವಾರು ಪ್ರಾಮುಖ್ಯತೆಯನ್ನು ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಚರ್ಚೆ ಆಗ್ತಾಯಿದೆ ಮೊದಲ ಸಂಪುಟ ರಚನೆಯಲ್ಲೇ ಮಧು ಬಂಗಾರಪ್ಪ ಅವ್ರಿಗೆ ಕೊಟ್ಟರೆ ಸಚಿವ ಸ್ಥಾನ ಬೇರೆ ಇರ್ತಕ್ಕಂಥ ಹಿರಿಯ ನಾಯಕರಿಗೂ ಸ್ವಲ್ಪ ಮುನ್ಸು ಜಾಸ್ತಿ ಆಗ್ಬೋದು ಎಲ್ಲವನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಒಂದು ವ್ಯವಸ್ಥೆ ಮಾಡ್ತೀವಿ ಮಧು ಬಂಗಾರಪ್ಪ ಅವ್ರಿಗೆ ಸಚಿವ ಸ್ಥಾನ ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಶಿವರಾಜ್ ಕುಮಾರ್ಗೂ ಕೂಡ ಕೊಟ್ಟಿದ್ದಾರೆ ಅನ್ನೋ ಒಂದು ಚರ್ಚೆ ಅನ್ನೋ ಒಂದು ಮಾಹಿತಿ ನಮಗೆ ಸಿಕ್ಕಿದೆ ಸೊ ಒಂದು ಕಡೆ ಮುಂದೆ ಕಲ್ಲಿಗೆ ಎರಡಕ್ಕಿ ಒಡೆತರ ಇರ್ತಲ್ಲ ಆ ಥರ ಮಧು ಬಂಗಾರಪ್ಪ ಅವ್ರನ್ನ ಕೂಲ್ ಮಾಡಬೇಕು ಮತ್ತೊಂದು ಕಡೆ ಶಿವರಾಜ್ ಕುಮಾರ್ ಅವರು ಕೂಡ ಒಂದು ರೀತಿ ಥ್ಯಾಂಕ್ಸ್ ಹೇಳಬೇಕು ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡಿದ್ದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಮಾಡಿದ್ದಕ್ಕೆ ಅನ್ನೋ ಒಂದು ಕಾರಣಕ್ಕಾಗಿ ಸುರ್ಜೇವಾಲಾ ಅವರೇ ಶಿವರಾಜ್ ಕುಮಾರ್ ಅವರ ಮನೆಗೆ ಹೋಗಿ ಥ್ಯಾಂಕ್ಸ್ ಹೇಳಿ ಬಂದಿದ್ದಾರೆ ನೋಡೋಣ ಈ ಮುಂದಿನ ಇದು ಯಾವ ಥರ ತಿರುವನ್ನು ಪಡ್ಕೊಳ್ಳುತ್ತೆ ಮಧು ಬಂಗಾರಪ್ಪ ಅವರಿಗೆ ಯಾವ ಕಥೆ ಕೊಡ್ತಾರೆ ಸಚಿವರನ್ನಾಗ್ ಮಾಡ್ತಾರ ಮೊದಲು ನೆಕ್ಸ್ಟ್ ಏನು ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಆ ಒಂದು ಸಚಿವ ಸಂಪುಟ ವಿಸ್ತರಣೆಯಲ್ಲೇ ಮಧು ಬಂಗಾರಪ್ಪ ಅವ್ರನ್ನ ಸಚಿವರನ್ನಾಗಿ ಮಾಡ್ತಾರಾ ಮಾಡಲ್ವಾ ಅನ್ನೋ ಒಂದು ಕುತೂಹಲ ಇದೆ ನಿಮ್ಮ ಪ್ರಕಾರ ಮಧು ಬಂಗಾರಪ್ಪ ಅವರನ್ನು ಸಚಿವರನ್ನಾಗಿ ಮಾಡಬೇಕಾ ಕಮೆಂಟ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ